ಇನ್ನು ಚಿಕ್ಕಪೇಟೆಯ ರಸ್ತೆಯಲ್ಲಿ ಕೂಡ 2 ಅಡಿ ನೀರು ನಿಂತಿದೆ. ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಪೇಟೆಯ ಕತೆ ನೀವು ಗಮನಿಸಬಹುದು. ಎಲ್ಲ ಕಡೆ ಕಿರಿದಾದಂತಹ ರಸ್ತೆಗಳು, ಅಲ್ಲಿ ಎತ್ತರಕ್ಕೆ 2 ಅಡಿ ನೀರು ನಿಂತಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ಇರುತ್ತೆ ಸಿಚುಯೇಷನ್ ಅಂತ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಜಲಾವೃತ ಆಗಿದೆ. ನೀರು ಸರಾಗವಾಗಿ ಹರಿದು ಹೋಗದೆ ಸವಾರರು ಪರದಾಟವನ್ನು ಅನುಭವಿಸಿದ್ದಾರೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ರಸ್ತೆಗಳಲ್ಲಿ ಜಲ ದಿಗ್ಬಂಧನ ಆಗಿದೆ. ಕೆಆರ್ ಮಾರ್ಕೆಟ್ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಮಳೆಯಿಂದಾಗಿ ಚಿಕ್ಕಪೇಟೆ, ಸುಲ್ತಾನ್ಪೇಟೆ, ಬಳೆಪೇಟೆ, ಕಾಟನ್ಪೇಟೆ ಸೇರಿ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಳೆಯಿಂದಾಗಿ ಸುಲ್ತಾನ್ಪೇಟೆ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಚಿಕ್ಕಪೇಟೆ ಒಂದು ಪರಿಸ್ಥಿತಿ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ನೋಡಿ. ಅಲ್ಲಿ ಫುಲ್ ಡಿವೈಡರ್ ಎತ್ತರಕ್ಕೆ ನೀರು ನಿಂತಿರುವಂಥದ್ದು, ಅಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಂಟುಗಳು ಜಾಸ್ತಿ ಇರೋದ್ರಿಂದಾಗಿ ರಸ್ತೆಗಳು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ. ಹಾಗಾಗಿ ಅಲ್ಲೇನಾದರೂ ಈ ರೀತಿ ನೀರು ನಿಂತ್ಕೊಂಡ್ರೆ ಅವಾಂತರಗಳಂತೂ ಸೃಷ್ಟಿಯಾಗೋದ್ರಲ್ಲಿ ಡೌಟೇ ಇಲ್ಲ. ನೋಡಿ, ನೋಡ್ತಾ ಇದ್ದೀವಿ ಚಿಕ್ಕಪೇಟೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಅರವಿಂದ್ ಆ ಚಿಕ್ಕಪೇಟೆಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದಿಢೀರ್ ಮಳೆಯಿಂದ ರಸ್ತೆಗಳು ಕೆರೆಯಂತಾಗಿವೆ. ಸದ್ಯ ನಾನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎದುರುಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ನಲ್ಲಿ ಯಾವ ರೀತಿ ರಸ್ತೆಯಲ್ಲಿ ಒಂದು ನೀರ್ ನಿಂತಿರುವಂತದ್ದು. ಸದ್ಯ ಈಗ ನಾವು ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ದ್ವಿಚಕ್ರ ವಾಹನಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಇಲ್ಲಿ ರಸ್ತೆಗಳೇ ಕೆರೆಗಳಂತಾಗಿರುವಂಥದ್ದು. ಸರಿಯಾದಂತಹ ನಿರ್ವಹಣೆಯನ್ನ BBMP ಅವರು ಮಾಡದೇ ಇರುವಂತಹ ಕಾರಣಕ್ಕಾಗಿ ಸದ್ಯ ಇಲ್ಲೇ ಒಂದು ಮೋರಿ ನೀರು ಸಹ ಇಲ್ಲಿ ನಿಂತಿರುವಂಥದ್ದು. ಕೇವಲ 2 ಗಂಟೆಗಳಲ್ಲಿ ಮಳೆಯಾಗಿರೋದ್ರಿಂದ ಈ ರೀತಿಯಾದಂತಹ ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ಇಲ್ಲಿರುವಂತಹ ಸ್ಥಳೀಯರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆ ಸ್ಥಳೀಯರು ಏನ್ ಹೇಳ್ತಾರೆ ಈ ರೀತಿಯಾಗಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ನೀರು ನಿಂತಿರೋ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ ಹೆಸರೇನು? ನಂಜೋಡ ಅಂತ. ನಾವು ಆಟೋ ಡ್ರೈವರು. ಇಲ್ಲಿ ಬಂದು ಆಟೋ ನೋಡಿ ಇಲ್ಲಿ ಆಫ್ ಆಗಿ ನಿಂತಿದೀವಿ. ಇಲ್ಲಿ ಚಿಕ್ಕಪೇಟೆಯಿಂದ ನಗರದಲ್ಲಿ ಈ ತರ ಆದ್ರೆ BBMP ಒತ್ತುವರಿ ಮಾಡ್ಕೊಂಡು ಎಲ್ಲ ಜಾಗಗಳನ್ನ ಈ ತರ ಕೆರೆ, ಇಲ್ಲಿ ಒಂದು ಚಿಕ್ಕ ಕೆರೆ, ಮಿನಿ ಕೆರೆನೇ ಆಗಿದೆ ಅಂತ ಹೇಳ್ಬೋದು. ಆ ತರ ಆಗಿದ್ರೆ ಇಲ್ಲಿ ಜನಸಾಮಾನ್ಯರು ಯಾವ ತರ ಜೀವನ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗಾಡಿಗಳು ಈ ತರ ಆಫ್ ಆದ ಗಾಡಿಗಳೇನು ಅಸ್ಮದ ಒಂದು ಓಪನ್ ಆಗಿತ್ತು, ಗುಂಡಿ ಗಾಡಿ ದಬ್ಬಕೊಂಡ್ರೆ ಯಾವ ಜವಾಬ್ದಾರಿ ಇದಕ್ಕೆಲ್ಲ. ಅದಕ್ಕೆ ಇದು ಬೇಗ ಸೂಕ್ತವಾಗಿ ಪರಿಹಾರ ಮಾಡ್ಬೇಕು. ಬೇಗ ಟೈಮ್ ಮಾರ್ಕೆಟ್ಗೆ ಹೂವಾಗಳು ತಳಕ್ ಬರ್ತಾರೆ, ಏನೇನ್ಕೋ ಬರ್ತಾರೆ, ಅವ್ರ ದಿನನಿತ್ಯ ಕಷ್ಟ ಇದಕ್ಕೆಂದ ಬರ್ತಾರೆ. ಅದೇ ತರ ಪ್ರಾಬ್ಲಮ್ ಆಗ್ತದೆ, ಯಾರು ಜನಸಾಮಾನ್ಯ ಕೇಳೋ ಹೋಗಿ ಯಾರಿಗಾದ್ರೂ ಇವಾಗ ರೆಡಿ ಮಾಡ್ತೇವೆ, ಮಳೆ ಹುಯ್ತಾ ಇದೆ, ಮಳೆ ಇಲ್ಲದಾಗ ಮಳೆ ಇಲ್ಲ ಮಳೆ ಇಲ್ಲ ಅಂತ ಬಿಡ್ಕತಾರೆ. ಮಳೆ ಇದೆ ಈ ತರ ಆದಾಗ ಇನ್ನೇನು ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ಸಾಯ್ಲೇಬೇಕಾಗ್ಬಿಡುತ್ತೆ. ಇಲ್ಲಿ ಸ್ಥಳೀಯರಾದಂತಹ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಆಟೋ ಚಾಲಕರಾದಂತಹ ನಾವು ಬರಬೇಕಾದ್ರೆ ಈ ರೀತಿಯಾದಂತಹ ರಸ್ತೆಗಳಲ್ಲಿ ನೀರು ನಿಂತಿದ್ರೆ ನಾವು ಹೇಗೆ ಬರೋಣ ಅನ್ನುವಂಥದ್ದು. ಇಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ಈ ಒಂದು ನಿರ್ವಹಣೆಯನ್ನ ಮಾಡೋದ್ರಲ್ಲಿ ಎಡವಿದೆ ಅನ್ನುವಂತಹ ಮಾತನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಕೇವಲ 2 ಗಂಟೆಯಲ್ಲೇ ಈ ರೀತಿ ಆದ್ರೆ ಇನ್ನ ದಿನ ಪೂರ್ತಿ ಮಳೆ ಆದ್ರೆ ಏನು ಅನ್ನುವಂಥದ್ದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಅರವಿಂದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.